ಹಲೋ ಫ್ರೆಂಡ್, ನಾನ್ ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಎಂಬ್ರಾಯ್ಡ್ರಿ ಆಗಿರೋ ಬ್ಲೌಸಿಗೆ ಯಾವ ರೀತಿಲಿ ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋನಲ್ಲಿ ನಾನು ಯಾವ ರೀತಿಲಿ ಬ್ಲೌಸ್ ಮೇಲೆ ಎಂಬ್ರಾಯ್ಡ್ರಿಂಗ್ ಮಾರ್ಕಿಂಗ್ ಮಾಡೋದು ಅನ್ನೋದನ್ನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದು ವೇಳೆ ಏನಾದರೂ ನೀವು ಆ ವಿಡಿಯೋನ ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಫ್ರೆಂಡ್ಸ್ ನೋಡಿ, ಎಂಬ್ರಾಯ್ಡ್ರಿ ಬ್ಲೌಸ್ದು ಸ್ಟಿಚಿಂಗ್ನ ಯಾವ ರೀತಿಲಿ ಮಾಡೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಾದರೆ, ಹೆಚ್ಚು ಕಡಿಮೆ 99%ಗೆ ಯಾವ ರೀತಿಲಿ ಬ್ಲೌಸನ್ನು ಕಟ್ ಮಾಡೋದು ಅಂತ ಗೊತ್ತಿರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಬ್ಲೌಸ್ ಕಟ್ಟಿಂಗ್ ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇಲ್ಲ. ಪ್ರತಿಯೊಂದು ಸಲನೂ ನಾನು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಹೋದರೆ ವಿಡಿಯೋ ಲೆಂತೇ ಆಗುತ್ತೆ. ನೋಡಿ, ಮೆಷರ್ಮೆಂಟ್ನ ಅನುಸಾರವಾಗಿ ನಾನು ಆಲ್ರೆಡಿ ಲೈನಿಂಗ್ ಕ್ಲಾತ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಒಂದು ವೇಳೆ ಬ್ಲೌಸ್ ಕಟ್ಟಿಂಗ್ ಗೊತ್ತಿಲ್ಲ ಅಂತ ಹೇಳಿದ್ರೆ, ಅಳತೆ ಬ್ಲೌಸನ್ನು ಇಟ್ಕೊಂಡು ನೇರವಾಗಿ ಯಾವ ರೀತಿಲಿ ಕಟ್ಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ನೀವು ಒಂದ್ಸಲ ಆ ವಿಡಿಯೋನ ನೋಡೋದ್ರಿಂದ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಎಂಬ್ರಾಯ್ಡ್ರಿ ಬ್ಲೌಸಿಗೆ ಲೈನಿಂಗ್ ಕ್ಲಾತ್ನ ಕಟ್ ಮಾಡ್ಕೋಬೇಕಾದ್ರೆ ಈ ರೀತಿಲಿ ನೆಕ್ ಪಾರ್ಟನ್ನು ಓಪನ್ ಮಾಡಬಾರ್ದು, ಇದನ್ನು ಇದೇ ರೀತಿಲಿ ಇಟ್ಕೊಂಡಿರಬೇಕು. ಮೊದಲಿಗೆ ಬಟ್ಟೆನ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳುವಾಗ ಸೆಲ್ವಾಜ್ಗಳು ಸಮ ಇರೋ ರೀತಿಲೇ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ಸ್ಲೀವ್ಸಿಗೆ ನಾನು ಎಂಬ್ರಾಯ್ಡ್ರಿ ಮಾಡಿಸಿಲ್ಲ, ಏನಕ್ಕೆ ಬಾರ್ಡ್ರೆ ದೊಡ್ಡದಿದೆ ಅನ್ನೋದಕ್ಕೋಸ್ಕರ ಮಾಡಿಸಿಲ್ಲ. ನೀವೇನಾದ್ರೂ ಸ್ಲೀವ್ಸಿಗೆ ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡಿದ್ರೆ ಅದನ್ನು ಕಟಿಂಗ್ ಮಾಡ್ಕೊಳ್ಳೋ ಕ್ರಮ ಹೀಗೇನೆ. ಈಗ ಏನು ಸ್ಲೀವ್ಸನ್ನು ಕಟ್ ಮಾಡ್ಕೊಂಡಿದ್ದೀವಿ ಲೈನಿಂಗ್ ಕ್ಲಾತನ್ನು, ಈ ರೀತಿಲಿ ಸರಿಯಾಗಿ ಇಟ್ಕೊಂಡು ಒಂದು 1/2 ಇಂಚು ಬಟ್ಟೆನ ಬಿಟ್ಟು ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕು ಅಂದರೆ, ನಾವು ಮಾರ್ಕಿಂಗ್ ಇಲ್ಲಿಂದ ಹಾಕಿದ್ದೀವಿ, ಆದರೆ ಅವ್ರ ಎಂಬ್ರಾಯ್ಡ್ರಿನ ಇಲ್ಲಿಂದ ಮಾಡಿದ್ದಾರೆ. ಅವ್ರ ಎಂಬ್ರಾಯ್ಡ್ರಿನ ಇಲ್ಲಿಂದ ಮಾಡಿದ್ದಾರೆ ಅಂತೇಳಿ ನಾವು ಲೈನಿಂಗ್ ಕ್ಲಾತನ್ನು ಇಲ್ಲಿಂದನೇ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿಕ್ಕೆ ಹೋದರೆ ನಮಗೆ ಡೀಪು ತುಂಬ ದೊಡ್ಡದಾಗ್ಬಿಡತ್ತೆ. ಹಾಗಾಗಿ ಅದನ್ನು ಯಾವ ರೀತಿಲಿ ಇಟ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೇನೆ. ನೋಡಿ, ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಇದೆಷ್ಟು ಅಗಲ ಇದೆ ಅನ್ನೋದನ್ನ ಮೆಷರ್ಮೆಂಟ್ ತೊಗೋಬೇಕು. 5.5 ಇಂಚ್ ಇದೆ, 5.5 ಇಂಚರ ಮಧ್ಯಕ್ಕೆ ಒಂದು ಮಾರ್ಕನ್ನು ಹಾಕಬೇಕು. ಈಗ ಈ ಮಾರ್ಕಿನಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕಬೇಕು. ನೀವು ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕೊಳ್ಳೋದ್ರಿಂದ ನಮಗೆ ಹೊಲಿಯುವಾಗ ಪ್ಯಾಟ್ರನ್ನು ಸರಿಯಾಗಿ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ಏರುಪೇರು ಆಗಿಬಿಡತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ ಕುತ್ತಿಗೆ ಅಗಲಕ್ಕೆ ಅಂತೇಳಿ ನಾವು ಮಾರ್ಕ್ ಹಾಕಿದ್ದೀವಿ. ಈಗ ಅಲ್ಲಿಂದ 1/2 ಇಂಚು ಹೊಲಿಗೆ ಅಂಶನ ಬಿಟ್ಟು ಒಂದು ಕಚ್ಚನ್ನ ಹಾಕೋಬೇಕು. ಪುನಃ ಇಲ್ಲಿ ಡೀಪಿಂದ 1/2 ಇಂಚಿನ ಬಿಟ್ಟು ಒಂದು ಮಾರ್ಕನ್ನು ಹಾಕೊಳ್ಳಿ. ಇಲ್ಲೆಲ್ಲ ಕಚ್ ಹಾಕೋಬಾರ್ದು, ಇಲ್ಲೇನಾದ್ರು ಕಚ್ ಹಾಕೊಂಡ್ರೆ ಸ್ಟಿಚಿಂಗ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಈಗ ನಾವು ಇಲ್ಲಿ ಏನು ಎಂಬ್ರಾಯ್ಡ್ರಿ ಇದೆ ಅಂತ ಸ್ಟಾರ್ಟಿಂಗ್ ಅಲ್ಲಿಂದನೇ ಇಟ್ಕೊಬಿಟ್ರೆ ನಮ್ದು ಡೀಪ್ ಇರೋದು ಇಲ್ಲಿ, ಈಗ ಎಂಬ್ರಾಯ್ಡ್ರಿ ಪ್ಯಾಟರ್ನ್ ಎಂಡ್ ಆಗಿರೋದು ಇಲ್ಲಿಗೆ, ಇಷ್ಟು ಉದ್ದ ಡೀಪ್ ಜಾಸ್ತಿ ಆಗಿಬಿಡತ್ತೆ. ನೋಡಿ, ಇಲ್ಲಿ ಏನು ಲೈನಿಂಗ್ ಫೋಲ್ಡಿಂಗ್ ಇದೆ, ಈ ಫೋಲ್ಡಿಂಗು ಮತ್ತು ಇಲ್ಲಿ ಹಾಕಿರುವಂಥ ಲೈನು ಮ್ಯಾಚ್ ಆಗೋ ರೀತಿಲಿ ಇಟ್ಕೋಬೇಕು. ಪುನಃ ನಾವು ಇಲ್ಲಿ ಹಾಕಿರುವಂಥ 1/2 ಇಂಚ್ ಮಾರ್ಕು ಏನಿದೆ, ಈ ಮಾರ್ಕು ಮತ್ತು ಇಲ್ಲಿ ಎಂಬ್ರಾಯ್ಡ್ರಿದು ಈ ತುದಿ ಇಲ್ಲಿಗೆ ಸರಿಯಾಗಿ ಮ್ಯಾಚ್ ಆಗೋ ರೀತಿಲಿ ಇಟ್ಕೊಂಡು ಪಿನ್ನನ್ನು ಹಾಕೋಬೇಕು. ಈ ಥರ ಪಿನ್ಗಳನ್ನ ಹಾಕ್ಕೊಂಡು ಬಟ್ಟೆನ ಸರಿಯಾಗಿ ಇಟ್ಕೊಂಡು ನೋಡಿ, ಏನು ನಾವು ಇಲ್ಲಿ ಕಚ್ಚುಗಳನ್ನ ಹಾಕಿದ್ದೀವಲ್ಲ, ಈ ಕಚ್ಚುಗಳು ಈ ಎಂಬ್ರಾಯ್ಡ್ರಿ ಹತ್ರನೇ ಸರಿಯಾಗಿ ಈ ರೀತಿಲಿ ಬಂದಿರಬೇಕು. ಇದನ್ನು ಒಂದ್ಸಲ ಕನ್ಫರ್ಮ್ ಮಾಡಿಕೊಂಡು ಈಗ ಸುತ್ತ ಎಂಬ್ರಾಯ್ಡ್ರಿನ ಬಿಟ್ಟು ಪಿನ್ಗಳನ್ನ ಹಾಕೋಬೇಕು. ನೋಡಿ, ಈ ರೀತಿ ಪಿನ್ಗಳನ್ನ ಹಾಕೋಬೇಕಾದ್ರೆ ಎಲ್ಲೂ ಬಟ್ಟೆ ಫೋಲ್ಡ್ ಆಗಿರಬಾರ್ದು, ಅದನ್ನೊಂದ್ಸಲ ಸರಿಯಾಗಿ ನೋಡ್ಕೋಬೇಕು. ಈ ಥರ ಪಿನ್ನುಗಳು ಹಾಕೊಂಡಾದ್ಮೇಲೆ ಈಗ ಒಳಭಾಗ ಏನು ಎಂಬ್ರಾಯ್ಡ್ರಿ ಆಗಿದೆ ನೋಡಿ, ಅದನ್ನು ಬಿಟ್ಟು ಪಿನ್ನುಗಳನ್ನ ಹಾಕೋಬೇಕು. ಈ ರೀತಿ ಪಿನ್ನುಗಳನ್ನ ಹಾಕೋಬೇಕಾದ್ರೆ ನಾವು ಇಲ್ಲಿ ಸ್ಟಿಚ್ ಹಾಕುವಾಗ ಫೂಟ್ ಮೇಲೆ ಪಿನ್ಗಳು ಸಿಗೋದ ರೀತಿಲಿ ಪಿನ್ನುಗಳನ್ನ ನೋಡ್ಕೊಂಡು ಹಾಕೋಬೇಕು. ಈಗ ಒಂದು 1/2 ಇಂಚು ಸುತ್ತ ಬಟ್ಟೆನ ಬಿಟ್ಟು ಕಟ್ ಮಾಡ್ಕೋಬೇಕು. ನೋಡಿ, ಎಂಬ್ರಾಯ್ಡ್ರಿ ಬ್ಲೌಸನ್ನು ಹೊಲಿಬೇಕಾದ್ರೆ ಈ ಥರ ಸಿಂಗಲ್ ಫೂಟನ್ನು ಹಾಕೊಳ್ಳೋದ್ರಿಂದ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಸ್ಟಿಚ್ ಹಾಕಬೇಕಾದ್ರೆ ಏನು ಎಂಬ್ರಾಯ್ಡ್ರಿ ಆಗಿದೆ ನೋಡಿ, ಅದ್ರ ಪಕ್ಕದಲ್ಲೇ ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿಲಿ ಸಿಂಗಲ್ ಫುಟ್ಟನ್ನು ಹಾಕ್ಕೊಂಡು ಸ್ಟಿಚ್ ಮಾಡೋದ್ರಿಂದ ನೋಡಿ, ಇದ್ರ ಪಕ್ಕದಲ್ಲೇ ಈ ಥರ ನೀಟಾಗಿ ಹೊಲಿಬೋದು. ನಾವೇನಾದ್ರೂ ಆ 2 ಸೈಡ್ ಇರೋ ಫುಟನ್ನು ಹಾಕ್ಕೊಂಡ್ರೆ ಇನ್ನೊಂದು ಸೈಡೊಂದು ಎಂಬ್ರಾಯ್ಡ್ರಿ ಮೇಲೆ ಬರ್ತಾ ಇರತ್ತೆ, ಅವಾಗ ಡಿಸೈನ್ ಮೇಲೆ ಬರಬೇಕಾದ್ರೆ ಸ್ವಲ್ಪ ಅದು ಶೇಕ್ ಆಗೋ ಚಾನ್ಸಸ್ ಇರುತ್ತೆ, ಆಗ ಫಿನಿಷಿಂಗ್ ಸರಿ ಬರಲ್ಲ. ನೋಡಿ, ಇಲ್ಲಿ ಏನು ಈ ವಿ ಶೇಪ್ ಇದೆ, ವಿ ಶೇಪ್ ಹತ್ರ ಸೂಜಿನ ಬಟ್ಟೆ ಒಳಗಡೆ ಇಳಿಸಿ ಬಟ್ಟೆನ ತಿರುಗಿಸ್ಕೊಂಡೇ ಸ್ಟಿಚ್ ಹಾಕಬೇಕು. ನೋಡಿ, ಈ ರೀತಿಲಿ ಸ್ಟಿಚ್ಚನ್ನು ಹಾಕೊಂಡಾದ್ಮೇಲೆ ಈಗ 1/4 ಇಂಚು ಬಟ್ಟೆನ ಬಿಟ್ಟು ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕರ್ವ್ ಶೇಪ್ ಬಂದಿರೋ ಕಡೆ ಮತ್ತು ಇಲ್ಲಿ ವಿ ಶೇಪ್ ಇರೋ ಕಡೆ ಕಟ್ ಮಾಡ್ಕೋಬೇಕು. ಇಲ್ಲಿ ಕಟ್ ಮಾಡಬೇಕಾದ್ರೆ ಈಗ ನಾವೇನು ಸ್ಟಿಚ್ ಹಾಕಿದ್ವಿ ನೋಡಿ, ಆ ಸ್ಟಿಚ್ ಕಟ್ ಆಗಬಾರ್ದು, ಅಲ್ಲಿ ತನಕ ಕಟ್ ಮಾಡಬೇಕು. ಈಗ ಲೈನಿಂಗ್ ಕ್ಲಾತನ್ನ ಈ ರೀತಿಲಿ ಓಪನ್ ಮಾಡಿ ಲೈನಿಂಗ್ ಕ್ಲಾತ್ನ ಎಡ್ಜಿನಲ್ಲಿ ಒಂದು ಸ್ಟಿಚ್ಚನ್ನು ಹಾಕೋಬೇಕು. ನೋಡಿ, ಲೈನಿಂಗ್ ಕ್ಲಾತನ್ನ ಈ ರೀತಿಲಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾದ್ರೆ ಹೊರಗಡೆಯಿಂದ ಲೈನಿಂಗ್ ಕ್ಲಾತು ಕಾಣಿಸ್ಬಾರ್ದು, ಆ ರೀತಿ ನೀಟಾಗಿ ಫೋಲ್ಡನ್ನು ಮಾಡಿಕೊಂಡು ಪಿನ್ಗಳನ್ನ ಹಾಕೋಬೇಕು.
ನೀವು ಬಿಗಿನರ್ಸ್ ಆಗಿದ್ರೆ ಈ ರೀತಿ ಪಿನ್ಗಳನ್ನ ಹಾಕೋಬಿಟ್ರೆ ಯಾವಾಗಲೂ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈಗ ಏನು ಲೈನಿಂಗ್ ಕ್ಲಾತ್ ಇದೆ ನೋಡಿ, ಲೈನಿಂಗ್ ಕ್ಲಾತಿನ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಲೈನಿಂಗ್ ಕ್ಲಾತ್ಗಿಂತ ಬಂದಿರುವಂಥ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟ್ ಈಗ ಕೆಳಗಡೆ ಎರಡು ಟಕ್ಸ್ಗಳನ್ನ ಹೊಲ್ಕೋಬೇಕು. ಹೊಲ್ಕೊಂಡು ಸೊಂಟದ ಪಟ್ಟಿ ಪೀಸನ್ನು ಇಟ್ಕೊಂಡು ಹೊಲ್ಕೋಬೇಕು. ಫ್ರೆಂಡ್ಸ್ ನೋಡಿ, ನಾನು ಇಲ್ಲಿ ಸೊಂಟದ ಪಟ್ಟಿಯಲ್ಲಿ ಯಾವ ರೀತಿಲಿ ಹೊಲಿಯೋದು ಏನು ಅಂತ ನಾನೇನು ಪಿನ್ ಟು ಪಿನ್ ಹೇಳ್ತಾಯಿಲ್ಲ. ಏನಕ್ಕೆ ಅಂದರೆ ಫಾಸ್ಟಾಗಿ ಯಾವ ರೀತಿಲಿ ಲೈನಿಂಗ್ ಬ್ಲೌಸನ್ನು ಹೊಲಿಯೋದು ಅಂತೇಳಿ ನಾನು ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ನೀವು ಒಂದ್ಸಲ ಆ ವಿಡಿಯೋನ ನೋಡಿ, ನಾನು ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಲೈನಿಂಗ್ ಬ್ಲೌಸನ್ನ ಈಸಿಯಾಗಿ ಫಾಸ್ಟಾಗಿ ಹೇಗೆ ಹೊಲಿಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೇನೆ ಫ್ರೆಂಡ್ಸ್. ನೋಡಿ, ಬ್ಯಾಕ್ ಸೈಡ್ದು ಫಿನಿಷಿಂಗ್ ಎಷ್ಟು ನೀಟಾಗಿ ಬಂದಿದೆ. ನೆಕ್ಸ್ಟು ಸ್ಲೀವ್ಸನ್ನು ಹೊಲಿದು ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ ಸರಿ ಬಟ್ಟೆ ಮೇಲೆ ಲೈನಿಂಗ್ ಕ್ಲಾತನ್ನು ಇಟ್ಕೋಬೇಕು. ಈಗ ಬಾರ್ಡರ್ ಇರೋದ್ರಿಂದ ಹಿಂಭಾಗದಿಂದ ಹೊಲಿದ್ರೆ ನಮಗೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ಬಾರ್ಡರ್ನ ಎಡ್ಜನ್ನಲ್ಲೇ ಈ ರೀತಿಯಲ್ಲಿ ಹೊಲ್ಕೋಬೇಕು. ನೆಕ್ಸ್ಟು ಲೈನಿಂಗ್ ಕ್ಲಾತನ್ನು ಓಪನ್ ಮಾಡಿ ಲೈನಿಂಗ್ ಕ್ಲಾತ್ನ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ನೆಕ್ಸ್ಟು ಲೈನಿಂಗ್ ಕ್ಲಾತನ್ನು ಫೋಲ್ಡ್ ಮಾಡಿಕೊಂಡು ಈಗ ಈ ಬಾರ್ಡರ್ನ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ನೆಕ್ಸ್ಟು ಈಗ ಲೈನಿಂಗ್ ಕ್ಲಾತ್ನ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಎಕ್ಸ್ಟ್ರಾ ಬಂದಿರುವಂಥ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ನೋಡಿ, ಈಗ ಸ್ಲೀವ್ಸ್ನ ಹೊಲಿದು ರೆಡಿ ಮಾಡ್ಕೊಂಡಿದ್ದಾಗಿದೆ. ಫ್ರಂಟ್ ಪಾರ್ಟನ್ನ ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿಯಲ್ಲಿ ಮಾರ್ಕಿಂಗ್ ಹಾಕಿರೋದು ಮೈನ್ ಬಟ್ಟೆ ಮೇಲೆ ಬರೋ ರೀತಿಯಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಈಗ ಇಲ್ಲಿಂದ ಕೆಳಗಡೆಗೆ 1/2 ಇಂಚಿಗೆ ಒಂದು ಮಾರ್ಕನ್ನು ಹಾಕಬೇಕು. ಪುನಃ ಈ ಕಡೆ ಕುತ್ತಿಗೆ ಅಗಲ ಏನಿದೆ ಇಲ್ಲಿಂದ ಈ ಕಡೆಗೆ 1/2 ಇಂಚಿಗೆ ಒಂದು ಮಾರ್ಕನ್ನು ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಆ್ಯಕ್ಚುಲಿ ಕಚ್ಚನ್ನು ಹಾಕೊಳ್ಳೋದು, ಮೊದಲಿಗೆ ಈ ರೀತಿಯಲ್ಲಿ ಒಂದು ಮಾರ್ಕನ್ನು ಹಾಕ್ಕೊಂಡು ಈಗ ಆಲ್ರೆಡಿ ನಾವು ಬ್ಯಾಕ್ ಪಾರ್ಟನ್ನು ಒಲಿದು ರೆಡಿ ಮಾಡಿರೋದ್ರಿಂದ ಇದೆರಡರ ಅಗಲ ಒಂದೇ ಬರಬೇಕು. ಹಾಗಾಗಿ ನಾವು ಈ ಥರ ಇಟ್ಕೊಂಡು ನಾವು ಹಾಕಿರೋ ಮಾರ್ಕು ಎರಡು ಸರಿ ಬರ್ತಾ ಇದೆ ಅಂತ ನೋಡಿಕೊಂಡು ಒಂದು ಕಚ್ಚನ್ನು ಹಾಕೋಬಿಟ್ರೆ ಫ್ರಂಟು ಮತ್ತು ಬ್ಯಾಕು ಭುಜದ ಅಗಲದಲ್ಲಿ ವೇರಿಯೇಷನ್ ಬರೋದಿಲ್ಲ, ಆಗ ಸರಿಯಾಗಿ ಬರುತ್ತೆ. ನೋಡಿ, ಈ ರೀತಿಯಲ್ಲಿ ಸೆಟ್ ಮಾಡಿ ಇಟ್ಕೋಬೇಕು. ಈಗ ಪಿನ್ನುಗಳನ್ನ ಹಾಕೋಬೇಕು. ಈಗ 1/2 ಇಂಚು ಬಟ್ಟೆನ ಬಿಟ್ಟು ಸುತ್ತ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ಎಂಬ್ರಾಯ್ಡ್ರಿ ಮಾಡಿರೋದಿದೆಯಲ್ಲ, ಈ ಹಿಂಭಾಗದಿಂದ ಸ್ಟಿಚ್ಚನ್ನು ಹಾಕಬೇಕು. 1/2 ಇಂಚನ್ನ ಬಿಟ್ಟು ಕಟ್ ಮಾಡ್ಕೋಬೇಕು. ನೋಡಿ, ಈ ಪೀಸನ್ನ ಬಿಸಾಡಬಾರ್ದು, ಇದನ್ನು ಇಟ್ಕೊಂಡಿರಬೇಕು. ಏನಕ್ಕೆ ಅಂತ ಹೇಳ್ತೇನೆ, ಈಗ ಎಲ್ಲಿ ಕರು ಬಂದಿದೆ ಅಲ್ಲಿ ಕಟ್ ಮಾಡಬೇಕು. ಸ್ಟಿಚ್ ಕಟ್ ಆಗಬಾರ್ದು, ಅಲ್ಲಿ ತನಕ ಕಟ್ ಮಾಡಬೇಕು. ನೆಕ್ಸ್ಟ್ ಇದನ್ನು ಈ ರೀತಿಯಲ್ಲಿ ಓಪನ್ ಮಾಡಿ ಲೈನಿಂಗ್ ಕ್ಲಾತ್ನ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಪುನಃ ಲೈನಿಂಗ್ ಕ್ಲಾತ್ನ ಈ ರೀತಿ ಕೆಳಗಡೆ ಫೋಲ್ಡ್ ಮಾಡಿಕೊಂಡು, ನೋಡಿ ಇಲ್ಲಿ ಫೋಲ್ಡ್ ಮಾಡಬೇಕಾದ್ರೆ ಈ ರೀತಿಲಿ ಸರಿಯಾಗಿ ಫೋಲ್ಡ್ ಮಾಡಬೇಕು. ಲೈನಿಂಗ್ ಕ್ಲಾತ್ ಎಲ್ಲ ಎಕ್ಸ್ಟ್ರಾ ಬರೋ ರೀತಿಲಿ ಫೋಲ್ಡ್ ಮಾಡಬಾರ್ದು. ಪಿನ್ಗಳನ್ನ ಹಾಕೋಬೇಕು. ಈಗ ಲೈನಿಂಗ್ ಕ್ಲಾತ್ನ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಎಕ್ಸ್ಟ್ರಾ ಬಂದಿರುವಂಥ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ನೋಡಿ, ಫ್ರಂಟ್ ಪಾರ್ಟು ಫಿನಿಷಿಂಗ್ ಎಷ್ಟು ನೀಟಾಗಿ ಬಂದಿದೆ. ಈಗ ಬೇಕಿದ್ರೆ ನೀವು ಈ ರೀತಿಯಲ್ಲಿ ಫೋಟೋನ ಚೇಂಜ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಏನು ಕಟ್ ಮಾಡ್ಕೊಂಡಿದ್ವಿ ಫ್ರಂಟ್ ಪಾರ್ಟು, ಈಗ ಇದು ಲೈನಿಂಗ್ ಕ್ಲಾತನ್ನ ಈ ರೀತಿಲಿ ಇಟ್ಕೊಂಡು ಈ ಪೀಸ್ದು ಕಟ್ ಮಾಡ್ಕೋಬೇಕು. ಈ ರೀತಿಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಮುಂಭಾಗ ಕುತ್ತಿಗೆ ಒಂದೇ ಶೇಪಲ್ಲಿ ಎರಡೂ ಕಟ್ಟಾಗಿರತ್ತೆ. ನೆಕ್ಸ್ಟ್ ಈಗ ಉಳ್ಕೊಂಡಿರುವಂತಹ ಮೈನ್ ಬಟ್ಟೆಯ ರಾಂಗ್ ಸೈಡ್ ಬಟ್ಟೆ ಮೇಲೆ ಈ ರೀತಿ ಮಾರ್ಕಿಂಗ್ ನಮಗೆ ಕಾಣಿಸೋ ರೀತಿಲಿ ಇಟ್ಕೊಂಡು ಪಿನ್ನುಗಳನ್ನ ಹಾಕೋಬೇಕು. ನೆಕ್ಸ್ಟು ಈ ರೀತಿಲಿ ಮುಂಭಾಗದ ಬೆಲ್ಟ್ ಪೀಸ್ಗಳನ್ನ ಇಟ್ಕೊಂಡು ಪಿನ್ನುಗಳನ್ನ ಹಾಕೋಬೇಕು. ಈಗ 1/2 ಇಂಚು ಬಟ್ಟೆನ ಬಿಟ್ಟು ಸುತ್ತ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ಆಲ್ರೆಡಿ ಲೈನಿಂಗ್ ಬ್ಲೌಸನ್ನು ಯಾವ ರೀತಿಲಿ ಫಾಸ್ಟಾಗಿ ಸ್ಟಿಚ್ ಮಾಡೋದು ಅನ್ನೋ ವಿಡಿಯೋನ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗಾಗಿ ನೀವು ಒಂದ್ಸಲ ಆ ವಿಡಿಯೋನ ನೋಡಿ. ಇಲ್ಲಿ ನಾನು ಎಂಬ್ರಾಯ್ಡ್ರಿ ಪಾರ್ಟಲ್ಲಿ ಮಾತ್ರ ಯಾವ ರೀತಿಲಿ ನೀಟಾಗಿ ಫಿನಿಷಿಂಗ್ ಬರೋ ರೀತಿಲಿ ಹೊಲ್ಕೋಬೇಕು ಅನ್ನೋದನ್ನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇನ್ನು ಉಳಿದಿದ್ದ ಪಾರ್ಟನ್ನ ಸ್ವಲ್ಪ ಫಾಸ್ಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಗೊತ್ತಿರೋರಿಗೆ ಪದೇ ಪದೇ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಅವ್ರಿಗೊಂದು ಸ್ವಲ್ಪ ಬೋರ್ ಆಗ್ಬೋದು. ಅದಕ್ಕೋಸ್ಕರ ಎಂಬ್ರಾಯ್ಡ್ರಿ ಪಾರ್ಟ್ ಬಂದ ಕಡೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇನ್ನು ಉಳಿದ್ರು ಸ್ವಲ್ಪ ಫಾಸ್ಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಲೈನಿಂಗ್ ಕ್ಲಾತ್ನ ಎಡ್ಜಿನಲ್ಲಿ ಸ್ಟಿಚ್ ಹಾಕೋಬೇಕು. ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಈ ರೀತಿಲಿ ಕಟ್ ಮಾಡಿ ತೆಗಿಬೇಕು. ಈ ಬೆಲ್ಟ್ ಪಾರ್ಟನ್ನು ಹೊಲಿದು ರೆಡಿ ಮಾಡ್ಕೋಬೇಕು.
ನೆಕ್ಸ್ಟ್ ಲೈನಿಂಗ್ ಕ್ಲಾತ್ ನ ಓಪನ್ ಮಾಡಿ ಲೈನಿಂಗ್ ಕ್ಲಾತ್ ನ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕೋಬೇಕು. ನೋಡಿ ಈಗ ಏನು ಟಕ್ಸ್ ಗಳಿದೆ ಟಕ್ಸ್ ಗಳನ್ನ ಹೊಲ್ಕೋಬೇಕು. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ. ನೋಡಿ ಈ ರೀತಿಲಿ ಟಕ್ಸ್ಗಳನ್ನ ಹೊಲ್ಕೊಂಡಾದ್ಮೇಲೆ ಈ ರೀತಿಲಿ ಒಂದಕ್ಕೊಂದು ಇಟ್ಕೊಂಡು ಟಕ್ಸ್ಗಳು ಸರಿಯಾಗಿ ಮ್ಯಾಚ್ ಆಗ್ತಾ ಇದೆ ಅಂತ ನೋಡ್ಕೋಬೇಕು. ನೋಡಿ ಇಲ್ಲಿ 1/2 ಇಂಚಿದು ಜಾಸ್ತಿ ಬರ್ತಾ ಇದೆ. ಏನಕ್ಕೆ ಅಂದರೆ ಇಲ್ಲಿ ಎಂಬ್ರಾಯ್ಡ್ರಿ ಆಗಿರೋ ಪಾರ್ಟಲ್ಲಿ ಕುತ್ತಿಗೆ ಪಾರ್ಟು ಆಗಲಿ ಫಿನಿಷಿಂಗ್ ಆಗಿದೆ. ಎಂಬ್ರಾಯ್ಡ್ರಿ ಇಲ್ದಿರೋ ಪಾರ್ಟಿಗೆ ನಾವಿನ್ನೂ ಕುತ್ತಿಗೆ ಪಾರ್ಟನ್ನು ಹೊಲಿದು ರೆಡಿ ಮಾಡಬೇಕು. ಅದಕ್ಕೋಸ್ಕರ ಇದು 1/2 ಇಂಚಿ ಈ ಥರ ಎಕ್ಸ್ಟ್ರಾ ಬರ್ತಾ ಇದೆ. ಈಗ ಈ ರೀತಿಲಿ ಬೆಲ್ಟ್ ಪಟ್ಟಿಗಳನ್ನ ಇಟ್ಕೊಂಡು ಹೊಲ್ಕೋಬೇಕು. ನೆಕ್ಸ್ಟ್ ಈ ರೀತಿಲಿ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಕ್ಲಾತ್ನ ಈ ರೀತಿಲಿ ಕ್ಲೋಸ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನ ಹಾಕೋಬೇಕು. ನೆಕ್ಸ್ಟ್ ಇದನ್ನ ಈ ರೀತಿಲಿ ಹೊರಗಡೆ ಬಿಡಿಸ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕೋಬೇಕು. ನೆಕ್ಸ್ಟ್ ಈಗ ಉಪ್ಸ್ ಪಟ್ಟಿನ ಇಟ್ಕೊಂಡು ಹೊಲ್ಕೋಬೇಕು. ಇಲ್ಲಿ ಕುತ್ತಿಗೆ ಹತ್ರ ಒಂದು 1/2 ಇಂಚು ಬಟ್ಟೆನ ಎಕ್ಸ್ಟ್ರಾ ಬಿಟ್ಕೊಂಡು 1/2 ಇಂಚಿಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ನೆಕ್ಸ್ಟ್ ಈಗ ಇದನ್ನು ಓಪನ್ ಮಾಡಿ ನೋಡಿ ಈ ಥರ ಕ್ಲೋಸ್ ಮಾಡಿಕೊಂಡು ಪುನಃ ಈ ಕಡೆಯಿಂದ ಈ ರೀತಿಲಿ ಫೋಲ್ಡನ್ನ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕಬೇಕು. ಈಗ ಇಲ್ಲಿ ಒಂದು 1/2 ಇಂಚು ಬಟ್ಟೆನ ಬಿಟ್ಟು ಈ ರೀತಿಲಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಈ ರೀತಿಲಿ ಫೋಲ್ಡನ್ನು ಮಾಡಿಕೊಂಡು ಈಗ ಇಲ್ಲಿ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ನೆಕ್ಸ್ಟು ಕಾಜಾ ಪಟ್ಟಿನ ಹೊಲಿಬೇಕು. ಅದಕ್ಕೆ ಈ ರೀತಿಲಿ ಒಂದು ಪಟ್ಟಿನ ಮೈನ್ ಬಟ್ಟೆ ಮೇಲೆ ಇಟ್ಕೊಂಡು ಹೊಲ್ಕೊಂಡು ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟ್ ಮಾಡಿ ತೆಗೆದು ಈ ರೀತಿಲಿ 1/2 ಇಂಚ್ ಫೋಲ್ಡ್ ಮಾಡಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಈಗ ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಕೊಂಡು 1/2 ಇಂಚನ್ನು ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕಬೇಕು. ನೆಕ್ಸ್ಟ್ ಇದನ್ನು ಈ ರೀತಿಲಿ ಫೋಲ್ಡನ್ನು ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕಬೇಕು. ಪುನಃ 1/2 ಇಂಚು ಬಟ್ಟೆನ ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕಬೇಕು. ಈಗ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟ್ ಉಳ್ಕೊಂಡಿರುವಂಥ ಲೈನಿಂಗ್ ಕ್ಲಾತ್ನಲ್ಲಿ ಈ ರೀತಿ 1/2 ಇಂಚಿಗೆ ಕ್ರಾಸ್ ಆಗಿ ಬಟ್ಟೆನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಈ ರೀತಿ ಹೊಲ್ಕೊಂಡು ಈ ರೀತಿ ಸರಿ ಬಟ್ಟೆ ಮೇಲೆ ಇಟ್ಕೊಂಡು 1/2 ಇಂಚನ್ನ ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕಬೇಕು. ಈಗ ಇಲ್ಲಿ ಕರು ಬಂದಿರೋ ಹತ್ರ ಬಟ್ಟೆನ ಕಟ್ ಮಾಡಿಕೊಂಡು ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕಬೇಕು. ನೆಕ್ಸ್ಟ್ ಈ ರೀತಿಲಿ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ತೆಗಿಬೇಕು. ನೋಡಿ ಈಗ ಭುಜಗಳನ್ನ ಹೊಲ್ಕೋಬೇಕು. ಭುಜಗಳನ್ನ ಹೊಲ್ಕೋಬೇಕಾದ್ರೆ ಇಲ್ಲಿ ಏನು ನಾವು ಕುತ್ತಿಗೆ ಪಟ್ಟಿನ ಹೊಲ್ದಿದ್ದೀವಿ ನೋಡಿ, ಆ ಪೀಸನ್ನು ಬಿಟ್ಟು ಬ್ಯಾಕ್ ಪಾರ್ಟನ್ನ ಈ ರೀತಿಲಿ ಇಟ್ಕೊಂಡು 1/2 ಇಂಚನ್ನ ಬಿಟ್ಟು 2 ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಇಲ್ಲಿ ಸ್ಟಿಚ್ ಹಾಕಬೇಕಾದ್ರೆ ಈ ಎಂಬ್ರಾಯ್ಡ್ರಿಗಳು ಸರಿ ಮ್ಯಾಚ್ ಆಗಬೇಕು. ಆ ರೀತಿಲಿ ಕರೆಕ್ಟಾಗಿ ಇಟ್ಕೊಂಡು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು 2 ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಹೊಲ್ಕೊಂಡಾದ್ಮೇಲೆ ಈ ರೀತಿಲಿ ನೀಟಾಗಿ ಕಾಣಬೇಕು, ವೇರಿಯೇಷನ್ ಎಲ್ಲ ಬರಬಾರ್ದು. ನೆಕ್ಸ್ಟು ಸ್ಲೀವ್ಸನ್ನು ಹೊಲ್ಕೋಬೇಕು. ಸ್ಲೀವ್ಸನ್ನು ಹೊಲ್ಕೊಂಡಾದ್ಮೇಲೆ ಸೈಡ್ ಫಿಟ್ಟಿಂಗನ್ನು ಕೊಡಬೇಕು. ಸೈಡ್ ಫಿಟ್ಟಿಂಗ್ನ ಕೊಡಲಿಕ್ಕೆ ಈ ರೀತಿಲಿ ಮೊದಲಿಗೆ 1/2 ಇಂಚಿಗೆ ಒಂದು ಸ್ಟಿಚ್ಚನ್ನು ಹಾಕೋಬೇಕು. ಪುನಃ ಈಗ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಒಂದು ಲೈನನ್ನು ಹಾಕ್ಕೊಂಡು ಆ ಲೈನನ ಮೇಲೆ ಸ್ಟಿಚ್ಚನ್ನು ಹಾಕಬೇಕು. ಪುನಃ 1/2 ಇಂಚನ್ನು ಬಿಟ್ಟು ಒಂದು 3-4 ಸ್ಟಿಚ್ಗಳನ್ನ ಹಾಕೋಬೇಕು. ಇದೇ ರೀತಿ 2 ಸೈಡನ್ನು ಹೊಲ್ಕೋಬೇಕು. ಪುನಃ ಒಂದು ಈ ರೀತಿಲಿ ಪ್ರೆಸ್ ಬಟನ್ ಸ್ಟ್ರಿಪ್ಪನ್ನ ಹೊಲಿದು ಸ್ಟಿಚ್ಚನ್ನು ಮಾಡ್ಕೋಬೇಕು. ನೋಡಿ ಇಲ್ಲಿ ಈ ರೀತಿ ಕಟ್ಟನ್ನ ಮಾಡ್ಕೋಬೇಕು. ಈ ರೀತಿಲಿ ಕಟ್ ಮಾಡೋದ್ರಿಂದ ಇಲ್ಲಿ ಹೊರಗಡೆ ಕಾಣಿಸೋದಿಲ್ಲ. ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಎಮ್ಮಿಂಗನ್ನು ಮಾಡಬೇಕು. ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಎಮ್ಮಿಂಗನ್ನು ಮಾಡಬೇಕು. ಫ್ರೆಂಡ್ಸ್ ನೋಡಿ ಎಂಬ್ರಾಯ್ಡ್ರಿ ಬ್ಲೌಸು ಎಷ್ಟು ಫಿನಿಷಿಂಗ್ ಚೆನ್ನಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.